हेलो एवरीवन, वेलकम बैक टू माय चैनल। नानु कीर्ति। इवत्तु रामनवमी, नम्मनेलेनु जास्ति आडंबरल्ल माडक होगिल्ल। टेंपल गोगि पूजे माड्सको बंद्वि अष्टेने। नार्मल डेस् तरने इत्तु। हागेने इवरन्न नानु मोन्नेने परिचय माड्सिकोट्टिद्दे। इवरु तुंबा गलाटे माड्तारे अंतिद्दे मनेयल्लि। होगलि पाप मने कट्टिकोंडु मरि माड्कोंडु इरलि अंत बिट्रे मनेयल्लि जाग कोट्रे इवरु नम्मने मनेयिंद ओड्सक्के नोड्तारे। इवरु नम्मेले रौडिसम्। इवरुदु ಹೊರಗಡೆ ದಾಟಿದ್ರೆ ಸಾಕು ಬಂದು ಹೊಡಿಯೋದೆ, ಮನೆಯೊಳಗೆ ಬಂದು ಹೊಡಿತವೆ ರೌಡಿ ರೌಡಿಗಳ ಥರ ನೋಡಿ. ಜಾಗಗಳು ನೋಡಿ, ಅವ್ರು ಕೂತ್ಕೊಂಡು ಕಾಯೋದು ನಮ್ಮನ್ನು ದಾಟೋದನ್ನೇ. ಮನೆ ಒಳಗಡೆ ಸೋಫಾದಲ್ಲಿ ಕೂತಿದ್ರು ಒಳಗಡೆ ಬಂದು ಹೊಡೆದು ಹೋಗ್ತದೆ. ಏನು ಬೇಕು, ಏನು ಬೇಕಿತ್ತು? ಹಾಗೇನೆ ನಾನು ಮೊದಲೇ ಹೇಳಿದಾಗೆ ನಾರ್ಮಲ್ ಡೇಸ್ ಥರನೇ ಪೂಜೆ ಮಾಡಿದ್ವಿ ಮನೇಲಿ. ಏನು ಸ್ಪೆಷಲಾಗಿ ಏನು ಮಾಡೋಕ್ಕೆ ಹೋಗಿಲ್ಲ. ಟೆಂಪಲ್ಗೆ ಹೊರಟಿದ್ದೀವಿ. ಅವಳಿಗೊಂದು ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಜಾಸ್ತಿನೇ ಕೋಲ್ಡ್ ಆಗೋಗಿದೆ, ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ಹಾಗೆ ನಾವಿವತ್ತು ಹನುಮಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ರೋಡ್ ಮಧ್ಯದಲ್ಲಿದೆ ನೋಡು ಮರ. ಟೆಂಪಲ್ ಬ್ಯಾಕ್ ಸೈಡಿಂದ ಎಂಟ್ರಿ. ಜನರು ತುಂಬಾ ಕಡಿಮೆ ಇದ್ದರು, ಹಾಗೇ ದರ್ಶನವೂ ಚೆನ್ನಾಗಾಯಿತು, ಖುಷಿಯಾಯಿತು. ಎಲ್ಲರೂ ಮಾಸ್ಕ್ ಹಾಕ್ದೇ ಓಡಾಡ್ತಿದ್ರು ಆರಾಮಾಗಿ. ಮಾಸ್ಕ್ ಹಾಕಂಗಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ, ಆಮೇಲೆ ತೆಗೆದೆ ನಾನು. ಪೂಜೆ ಎಲ್ಲ ಆದಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ವಿ ನಾವು. ತುಂಬ ಪೀಸ್ಫುಲ್ ಆಗಿತ್ತು, ಜನನೂ ಕಡಿಮೆ ಇದ್ದಿದ್ದರಿಂದ ದರ್ಶನ ಕೂಡ ಚೆನ್ನಾಗಾಗಿತ್ತು. ಟೆಂಪಲ್ ಆವರಣದಲ್ಲಿ ಒಂದು ಹತ್ತಿ ಗಿಡ ಇತ್ತು. ಜಾಗವಿನ ಕರೆದೆ ಬಾ ನೋಡು ಅಂತ, ಆ ಕಾಟನ್ ಗಿಡ ಹೆಂಗಿರುತ್ತೆ ನೋಡು ಅಂತ. ಅವಳು ಬಂದವಳು ಅದರೊಳಗಡೆ ಬೀಜದ ಹೇಗೆ ಶುರು ಮಾಡಿಬಿಟ್ಟಿದ್ದಾಳೆ. ಬೀಜ ಹಾಕಕ್ಕೆ ಪಿಗ್ಗಿ 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 ಫ್ರೂಟ್. ಬೀಜ ತೆಗೆದಳು. ಎಲ್ಲೂ ಹೋದ್ರೂ ಹೀಗೇನೆ ಮಾಡ್ತಾಳೆ ಅವಳು. ಏನಾದರೂ ಗಿಡ ಸಿಕ್ಕಿದ್ರೆ ಅದರೊಳಗಡೆಯಿಂದ ಶೀಟ್ಸ್ ಎಲ್ಲ ಇಟ್ಕೊಂಡು ಬರ್ತಾಳೆ ಮನೆಗೆ ಪಾಟಲ್ಲಿ ಹಾಕಕ್ಕೆ ಅಂತ. ಹಾಕ್ತಾಳೆ ಮಾತ್ರ, ಆಮೇಲೆ ಅದ್ರ ನೆನಪಿರಲ್ಲ ಅವಳಿಗೆ. ಅಲ್ಲಿಂದ ಕಾಟನ್ ಶೀಟ್ಸ್ನ ಇಟ್ಕೊಂಡು ಬಂದಿದ್ಲು ಪಾಟ್ಗೆ ಹಾಕಿದ್ದಾಳೆ. ಒಂದಿನಕ್ಕೂ ನೀರು ಹಾಕಿಲ್ಲ ಇವತ್ತುವರೆಗೂ. ನೋಡಿ ಇದು ಪಿಗ್ಗಿ ಫ್ರೂಟು ಎಷ್ಟೊಂದು ಬಿಟ್ಟಿದೆ. ಬುಡದಿಂದ ಹಿಡಿದು ತಲೆ ತಂದ್ಕೊಂಡು ಸರಿಯಾಗಿ ಹಿಡಿದಿದೆ ಇದರಲ್ಲಿ. ದೇವಸ್ಥಾನದ ಆವರಣ ನೋಡಿ ಎಷ್ಟು ವಿಶಾಲವಾಗಿ, ಇಷ್ಟ ಎಷ್ಟು ಪೀಸ್ಫುಲ್ ಆಗಿದೆ ಅಂತ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ.
ಈ ತರ ಜಾಗಕ್ಕೆ ಹೋದ್ರೆ ಅವಳಲ್ಲಿ ಕೊಡೋದು ಟೆಂಪಲ್ ವಿಸಿಟ್ ಆದಮೇಲೆ ಮನೆಗೆ ಬಂದು ವೈನ್ ಮಾಡಿದ್ವಿ ಮಸ್ಕ್ ಮಿಲಂದ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಘಮ ಇರುತ್ತೆ ನಾನು ಮೊದಲೇ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಜಾಮನ್ ಫ್ರೂಟ್ ವೈನ್ ನೆರಳೆಣ್ಣಿನ ವೈನ್ ಅದಂತೂ A1 ಅದು ಬಿಟ್ರೆ ಇದೆ ಚೆನ್ನಾಗಿರುತ್ತೆ ನಾವು ಇಷ್ಟರವರೆಗೆ ಮಾಡಿದ ವೈನ್ಗಳಲ್ಲಿ ಮೈಂಡ್ ಬ್ಲೋಯಿಂಗ್ ಟೇಸ್ಟ್ ಇದ್ದಿದ್ದು ವೈನ್ ಅಂದರೆ ಅದು ನೆರಳೆಣ್ಣಿನ ವೈನೇ ಒಂಚೂರು ಒಗರು ಬರುತ್ತೆ ಬಿಟ್ಟರೆ ಸೂಪರ್ ಟೇಸ್ಟ್ ಅದು ಬಿಟ್ಟರೆ ಇದು ಚೆನ್ನಾಗಿರುತ್ತೆ ಇದು ನಾವು ಹಣ್ಣು ಸಿಪ್ಪೆಲ್ಲ ಸುಲ್ಕೊಂಡು ಸ್ಮ್ಯಾಶ್ ಮಾಡ್ತಿದ್ದೀವಿ ಕೈಯಲ್ಲಿ ನಾವು ಲಾಸ್ಟ್ ಟೈಮ್ ಮಾಡಿದಾಗ ಮಿಕ್ಸಿಲಿ ಹಾಕಿದ್ವಿ ಮಿಕ್ಸಿಗೆ ಹಾಕಿ ತುಂಬ ನೈಸ್ ಪೇಸ್ಟ್ ಏನು ಮಾಡಿಲ್ಲ ಸ್ವಲ್ಪ ಕ್ರಷ್ ಆಗೋ ಥರ ಗ್ರೈಂಡ್ ಮಾಡ್ಕೊಂಡಿದ್ವಿ ಮಿಕ್ಸಿಯಿಂದನೇ ಈ ಸಲ ಕೈಯಲ್ಲೇ ಕಿವುಚ್ತಾ ಇದ್ದೀವಿ 8 kg ಹಣ್ಣು ತಗೊಂಡಿದ್ದೀವಿ ನಾವು ಈ ಸಲ ನಾರ್ಮಲಾಗಿ ವೈನ್ಗಳನ್ನ ಕುಡಿದ್ರೆ ನಂಗೆ ಸ್ವಲ್ಪ ಗ್ಯಾಸ್ಟಿಕ್ ಅನಿಸುತ್ತೆ ಆದರೆ ನೇರಳೆ ಹಣ್ಣಿನ ವೈನ್ ಮಾತ್ರ ಗ್ಯಾಸ್ಟಿಕ್ ಅಂತ ಅನಿಸೇ ಇಲ್ಲ ಅದು ಅದು ನಾನು ಇಷ್ಟರವರೆಗೆ ಕುಡಿದ ವೈನ್ಗಳು ಜಾಸ್ತಿ ಕುಡಿದೆ ಅಂದರೆ ಅದೇ ನೋಡಿ ಇದು ಸ್ಮ್ಯಾಶ್ ಮಾಡಿ ಇದಾಗಿದೆ ನೆಕ್ಸ್ಟ್ ಸಕ್ಕರೆ ಹಾಕೋತಿದ್ದೀವಿ ಇದಕ್ಕೆ ಇದು ಜಾಸ್ತಿ ಹುಳಿ ಇರಲ್ಲ ಹಣ್ಣು ಹಾಗಾಗಿ ಸಕ್ಕರೆ ಸ್ವಲ್ಪ ಹಿಡಿಸುತ್ತೆ ಇದಕ್ಕೆ ನಾವು ಸದ್ಯಕ್ಕೆ ಇವಾಗ ಒಂದು 3/4 kg ಅಷ್ಟು ಹಾಕೊಂಡಿದ್ದೀವಿ ಆಮೇಲೆ ನೋಡಿಕೊಂಡು ಬೇಕಿದ್ದರೆ ಹಾಕೊಳ್ಳೋದು ಇಲ್ಲಾಂದರೆ ಇಲ್ಲ ಇದೇ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ ಹಾಗಾಗಿ ಪೈನಾಪಲ್ ವೈನ್ ಮಾಡಿದ್ವಿ ಒಂದು ಸಲ ಅದು ಕಲ್ಲು ಸಕ್ಕರೆ ಹಾಕಿದ್ವಿ ಅದಕ್ಕೆ ಅದಕ್ಕೆ ಸಾಧಾರಣ 1 kg ವೈನಿಗೆ 3 kg ಅಷ್ಟು ಕಲ್ಲು ಸಕ್ಕರೆ ಹಾಕಿದ್ದೀವಿ ಆದರೂ ಹುಳಿನೇ ಅದು ಇವಾಗ ನೀರು ಹಾಕೋತಾ ಇದ್ದೀವಿ 8 kg ಹಣ್ಣಿಗೆ 1.5 ಲೀಟ್ರಷ್ಟು ನೀರು ಹಾಕೊಂಡಿದ್ದೀವಿ ನಾವು ಹಣ್ಣಲ್ಲೇ ನೀರಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಗಾಗಿ ಒಂದು ಸ್ವಲ್ಪ ಹಾಕೊಂಡಿದ್ದೀವಿ ಆಮೇಲೆ ಲಾಸ್ಟಿಗೆ ಓಪನ್ ಮಾಡಿದಾಗ ಬೇಕಿದ್ದರೆ ಸೇರಿಸ್ಕೊಳ್ಳೋದು ನೀರು ತಿಕ್ಕ ಆಯ್ತಂದರೆ ನೀರು ಮತ್ತೆ ಸೇರಿಸ್ಕೊತೀವಿ ಮುಚ್ಚಳ ಟೈಟಾಗಿರೋ ಬಕೆಟ್ನ ಇಟ್ಕೊಂಡಿದ್ವಿ ವೈನ್ ಹಾಕಿಡೋಕ್ಕೆ ಅಂತ ತುಂಬ ಟೈಟ್ ಇದೆ ಮುಚ್ಚಳ ಇದು ಟೈಟಾಗಿ ಮುಚ್ಚಿಬಿಟ್ಟು ಅದರ ಮೇಲುಗಡೆ ಒಂದು ಬಟ್ಟೆ ಹಾಸಿ ಟೈಟಾಗಿ ಹಗ್ಗದಿಂದ ಕಟ್ತಾ ಇದ್ದೀವಿ ಇದನ್ನು ಒಂದು ಡಾರ್ಕ್ ಪ್ಲೇಸಲ್ಲಿ ತಗೊಂಡಾಗಿಲ್ಲಾದರೂ ಮನೇಲಿ ಒಂದು ಮೂಲೆಯಲ್ಲಿಟ್ಟರೆ ಒಂದು 15 ಡೇಸ್ ಆದಮೇಲೂ ತೆಗಿಬೋದು ತೊಂದರೆ ಇಲ್ಲ ಜಾಸ್ತಿ ಸ್ಟ್ರಾಂಗ್ ಬೇಕಂದರೆ ಒಂದು ತಿಂಗಳ ತನಕ ಇಡಬೇಕಾಗುತ್ತೆ ಒಂದು ವಾರ ಬಿಟ್ಕೊಂಡು ಒಂದು ಸಲ ಓಪನ್ ಮಾಡಿ ಒಂದು ಮಿಕ್ಸ್ ಕೊಡಬೇಕು ಇದಕ್ಕೆ ಅದಾದಮೇಲೆ ವೈನ್ ರೆಡಿ ಆಗುತ್ತೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಥ್ಯಾಂಕ್ ಯು